ಆತ್ಮೀಯ ಹೇ ಸೀತಾರಾಮ ವೀಕ್ಷಕರೇ, ನಾನು ನಿಮ್ಮವ ಎಂ ಐ ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ನಮ್ಮ ಸರ್ಕಾರ ನಮ್ಮ ಕಸ್ತೂರಿರಂಗನ ವರದಿಯನ್ನು ತಿರಸ್ಕಾರ ಮಾಡಿದೆ. ಅದರ ಅವಶ್ಯಕತೆ ಇಲ್ಲ ಅನ್ನೋಂಗೆ ತಿರಸ್ಕಾರ ಮಾಡಬೇಕಾಗ್ಬಿಟ್ಟದ. ಆ್ಯಕ್ಚುಲಿ ಈ ಒಂದು ಕೇಂದ್ರ ಸರ್ಕಾರ ಇದ್ದಿದ್ದು ಪಶ್ಚಿಮ ಘಟ್ಟದ ಪ್ರದೇಶದ ಪರಿಸರ ಉಳಿಸಿಕೊಳ್ಳುವ ಸಲುವಾಗೆ, ಸೂಕ್ಷ್ಮ ಪ್ರದೇಶಗಳನ್ನು ಉಳಿಸಿಕೊಳ್ಳುವ ಸಲುವಾಗೆ ಕಸ್ತೂರಿರಂಗನ ವರದಿಯ ಕಸ್ತೂರಿರಂಗನವರನ್ನು ನೇಮಿಸಿತ್ತು. ಈಗಾಗಲೇ ಹಲವು ಬಾರಿ ಅದನ್ನು ರಿಜೆಕ್ಟಿವ್ ಮಾಡಿದ್ದಾರೆ, ರಾಜ್ಯ ಸರ್ಕಾರದವರಾಗಲಿ ಮತ್ತೆವರಾಗಲಿ. ಅದ ನಂತರ ಗಾಡಗೇಳವ್ರದ್ದು, ಮಾಧವ್ ಗಾಡಗೇಳವ್ರದ್ದು, ಅವ್ರದ್ದು ವರದಿ ತರಿಸಿಕೊಂಡ್ರು. ಇಬ್ಬರು ತಜ್ಞರು, ಕಸ್ತೂರಿರಂಗನಾಗಿರ್ಬೋದು, ನಮ್ಮ ಗಾಡಗೇಳವರಾಗಿರ್ಬೋದು, ಸ್ವಲ್ಪ ಹೆಚ್ಚಿಗೆ ಪ್ರದೇಶವನ್ನು ಅರಣ್ಯದಡಿಯಲ್ಲಿ ತರುವಂಥ ಪ್ರಯತ್ನವನ್ನು ಕಸ್ತೂರಿರಂಗನವ್ರು ಮಾಡಿದರು. ಯಾಕಂದರೆ ಅರಣ್ಯ ಅನ್ನೋದು ಬಹಳ ಮಹತ್ವದ ಅನ್ನೋದು ಅಲ್ಲಿ ಗಮನಿಸ್ಬೇಕಾಗಿದೆ. ಇಲ್ಲ ಆದರೆ ಅದನ್ನು ಇವತ್ತು ನಮ್ಮ ರಾಜ್ಯ ಸರ್ಕಾರ, ಅದರಲ್ಲೂ ನಮ್ಮ ಪಾಟೀಲರು, ಕೆ ಎಚ್ ಪಾಟೀಲರು ಸುದ್ದಿಗೋಷ್ಠಿ ಕರೆದ, ಅದನ್ನು ರದ್ದು ಮಾಡಿದ್ವಿ ನಾವು. ಯಾಕೆ ಬಿ ಜೆ ಪಿ ಅವ್ರದ್ದು ಮಾಡಿ ನಾವು ರದ್ದು ಮಾಡಿದ್ವಿ ಅದನ್ನು. ನಮ್ಮ ಮಲೆನಾಡು ಕರಾವಳಿ ಜನಪರ ಒಕ್ಕೂಟಗಳು ಸ್ವಾಗತ ಮಾಡಿದ್ದಾರೆ. ಹೌದು, ಒಳ್ಳೆಯದೇ ಆಯ್ತು ರೀ ಮಾಡಿ ಅಂತೇಳಿ. ಹೌದು, ಅವ್ರಿಗೆ ಒಳ್ಳೆಯದು. ಯಾಕಪ್ಪ ಅಂದ್ರೆ ತಮ್ಮ ಊರುಗಳನ್ನು, ಹಳ್ಳಿಗಳನ್ನು ವಿಸ್ತಾರ ಮಾಡಿಕೊಳ್ಳೋದಾಗ್ರಿ, ಅಥವಾ ಒಂದಿಷ್ಟು ಭೂಮಿಗಳನ್ನು ಈ ಕಾಡಿನಿಂದ ನಾಡು ಮಾಡೋಕ್ಕಾಗಿಯೋ ಅಥವಾ ಬೆಳೆಯನ್ನು ಬೆಳೆಯೋದಕ್ಕಾಗಿಯೋ ಒಂದಿಷ್ಟು ಬೇಕಾಗ್ತದೆ. ಅದಕ್ಕೆಲ್ಲ ಅಡೆತಡೆ ಆಗ್ತಾ ಇತ್ತು ಕಸ್ತೂರಿರಂಗನ ವರದಿ ಏನಾದರೂ ಅಡಾಪ್ಟ್ ಮಾಡಿದ್ರೆ. ಅದಕ್ಕಾಗಿ ಅವರು ಅದನ್ನು ಸ್ವಾಗತ ಮಾಡಿದ್ದಾರೆ. ಅದನ್ನು ನಾವು ಅಲ್ಲಿ ಪಾಪ ಪರಿಸ್ಥಿತಿ ನಮಗೆ ಹೆಚ್ಚು ಗೊತ್ತಾಗ್ತದೆ. ನಾವು ಹೊರಗಿದ್ದಂಥವ್ರು, ಕಾಡು ನೋಡಿದವರಲ್ಲ, ಕಾಡಿನ ಅಭ್ಯಾಸ ಅಷ್ಟೇ ಮಾಡಿದ್ರೇನೋ ಹೇಗೇಗೋ. ಯಾಕಂದ್ರೆ ಏಕಾಂಗಿ ಥರ ಅನ್ನುವಂಥದ್ದು ಇರ್ತದೆ, ಅಥವಾ ಒಂದು ಜಗತ್ತಿನ ಹಿಡಿಕೊಳ್ಳುವಂಥ ಒಂದು ಮನಸ್ಸು, ಒಂದು ಹಾತುರಿಯಂಥ ಪರಿಸ್ಥಿತಿ ಏನಿರ್ತದೆ, ಅದು ಯಾರು ಏಕಾಂಗಿ ಇರ್ತಾರಲ್ಲ ಅವ್ರಿಗೆ ಹೆಚ್ಚು ಅನುಭವ ಬರುವಂಥ ಮಾತಾಗ್ತದೆ. ಹಿಂಗಾಗಿ ಅಲ್ಲಿ ಡೆವಲಪ್ಮೆಂಟ್ಗಳಿಗೆ ಮತ್ತದಕ್ಕೂ ಈ ಒಂದು ವರದಿ ನಮ್ಗೆ ಅಡ್ಡಿ ಆಗ್ತದಂತ ಭಾಳ ದಿನಗಳಿಂದ ಅವರ ಬೇಡಿಕೆ ಇತ್ತು. ಆ ದೃಷ್ಟಿಯಲ್ಲ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಈ ಗಾಡಿಗಳು ವರದಿ ಸಹಿತ ವಿರೋಧ ಮಾಡ್ತಾ ಇದ್ದಾರೆ, ಅದನ್ನು ಏನು ಮಾಡ್ತಾರೆ ಗೊತ್ತಿಲ್ಲ. ಆದರೆ ಕೇಂದ್ರ ಸರ್ಕಾರ ಮಾಡಿದಂಥ ಒಂದು ನಿರ್ಧಾರ, ಅದು ಕಸ್ತೂರಿರಂಗನವ್ರು ನೇಮಿಸಿದ್ದು ಭಾಳ ಯೋಗ್ಯ ಇತ್ತು ಅಂತ ಮಾತ್ರ ಸ್ಪಷ್ಟ ಆಗ್ತದೆ. ಯಾಕಂದ್ರೆ ನಾವು ಈಗಾಗಲೇ ಕಾಡನ್ನು ಭಾಳ ಕೆಳಗೊಳ್ತಾ ಇದ್ದೀವಿ. ಕಾಡು ಬೇಕ್ರಿ ನಮಗೆ, ಎಲ್ಲ ಕಾಡು ಖುಲ್ಲ ಆದರೆ ಹೆಂಗಂತ ಅದಕ್ಕೆ ಇವರೇನೋ ಒಂದು ಉತ್ತರನ ಕೊಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ, ನಮ್ಮ ಕಸ್ತೂರಿರಂಗನ ಅವರ ಮೂಲತಃ ಮೊದಲ 20,668 ಚದುರ ಕಿಲೋಮೀಟರನ್ನು ಇವರು ಸೂಚನೆ ಮಾಡಿದರು ಈ ಸೂಕ್ಷ್ಮ ವಲಯ ಅಂತೇಳಿ. ಅದರಲ್ಲೇ ಇತ್ತೀಚೆಗೆ ಕೆಲವೊಂದು ತಿದ್ದುಪಡಿ ಮಾಡಿ 19,252.70 ಚದುರ ಕಿಲೋಮೀಟರ್ ಸೂಕ್ಷ್ಮ ಪ್ರದೇಶ ಅಂತ ಮತ್ತೊಂದು ಸಲಹೆ ಮಾಡಿದರು. ಈಗ ನಾವು ಇದಂಥವ್ರು ಅದನ್ನೇ ಮಾಡಿದ್ವಿಪ್ಪ ಅಂತಂದರೆ, ನಾವು ಇದು ಈಗಾಗಲೇ ರಕ್ಷಣೆ ಮಾಡಿದ್ವಿ. 16,164 ಚದುರ ಕಿಲೋಮೀಟರ್ ಅರಣ್ಯ ಪ್ರದೇಶವನ್ನು ಸಂರಕ್ಷಿಸಲಾಗುತ್ತಿದೆ, ಅಷ್ಟು ರಕ್ಷಣೆ ಮಾಡಿದ್ವಿ. ಅದಕ್ಕೇನು ಮಾಡಬೇಕಾಗಿಲ್ಲ, ಒಂದು 3,000 ಡಿಫ್ರೆನ್ಸ್ ಆಗ್ತದೆ, ಅದಕ್ಕೇನು ದೊಡ್ಡ ಅನಾಹುತ ಆಗೋದಿಲ್ಲ. ನಾವು ರಕ್ಷಣೆ ಮಾಡ್ತಾ ಇದ್ದೀವಿ, ಅದಕ್ಕೆ ನಾವು ರದ್ದು ಮಾಡ್ತಾ ಇದ್ದೀವಿ ಅಂತೇನೋ ಕಾರಣ ಕೊಟ್ಟಿದ್ದಾರೆ. ಅದು ಕಾರಣಕ್ಕಾಗಿ ಇಲ್ಲಿ ಬಿ ಜೆ ಪಿನೂ ಸಹಿತ ಬಂದು ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅವರು ಈ ಸ್ಟ್ರೈಕ್ ಮಾಡೋದು ಮತ್ತೇನು ಮಾಡೋದು, ಅವರಂತೂ ಬಂಟರಿದ್ದಾರೆ ಅದರಲ್ಲೇ. ಒಟ್ಟು ತಾವಿದ್ದಾಗ ಮಾತ್ರ ಏನು ಮಾಡಿದರೂ ಅಡ್ಡಿ ಇಲ್ಲ. ಆದರೆ ಅವ್ರ ವಿರೋಧಿಗಳು ಏನೋ ಮಾಡಿದರೆ, ಏ ಮಾಡಿದ್ರಿ ವಿರೋಧ, ಅರಣ್ಯ ನಾಶ ಆಗ್ತದೆ, ಹಾಗೆ ಹೀಗೆ ಮತ್ತೆ ಶುರು ಮಾಡ್ತಾರೆ. ಮತ್ತು ಅಧಿಕಾರ ಬಂದ್ರೆ ಮತ್ತೆ ಅದೇ ರೀತಿಯಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬಿ ಜೆ ಪಿಗೂ ಅನ್ವಯ ಆಗ್ತದೆ, ಕಾಂಗ್ರೆಸ್ಗೂ ಅನ್ವಯ ಆಗ್ತದೆ, ಜೆ ಡಿ ಎಸ್ನವ್ರಿಗೂ ಅನ್ವಯ ಆಗ್ತದೆ. ಯಾಕಂದ್ರೆ ಅವ್ರಿಗೆ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಬಿಸ್ನೆಸ್ ನಡೀಬೇಕಲ್ಲ. ಯಾಕಂದರೆ ಈ ಎಲೆಕ್ಷನ್ ಗೆಲ್ಲೋ ಸಲುವಾಗಿ ದುಡ್ಡು ಬೇಕಾಗ, ಆ ದುಡ್ಡು ಎಲ್ಲಿ ತರೋದಪ್ಪ ಇಂಥ ಕಾರಣಕ್ಕಾಗಿ. ಯಾರ್ಯಾರು ಈ ಒಂದು ಕಾಳದಿಂದ ಮಾಡುವಂಥವ್ರು, ನಾಟ್ಯದಿಂದ ಮಾಡುವಂಥವ್ರು, ಕಾಡು ಕಡಿಯುವಂಥವ್ರು, ಆ ಅರಣ್ಯದ ಒಂದು ಖನಿಜಗಳನ್ನ ಎತ್ತುವಂಥ ಜನ, ಕಲ್ಲುಗಳನ್ನ ಎತ್ತುವಂಥ ಜನ, ವಿಶೇಷವಾಗಿ ಸರ್ಕಾರಕ್ಕೆ ಬೇನಾಮಿಯಾಗಿ ಏನೇ ಹೆಲ್ಪ್ ಮಾಡ್ತಾ ಇರ್ತಾರೆ, ಅಥವಾ ಪಾರ್ಟಿ ಫಂಡ್ ಕೊಡ್ತಾ ಇರ್ತಾರೆ, ಅವ್ರ ಸಲುವಾಗಿ ಇವರೆಲ್ಲ ಏನೇನು ನಾಟಕ ಮಾಡ್ತಾರೆ, ಅದಕ್ಕೆ ಉತ್ತರ ಏನೇನು ಕೊಡ್ತಿರ್ತಾರೆ. ಇಲ್ಲಪ್ಪ ನಾಗರಿಕತೆ ಅಭಿವೃದ್ಧಿಗೆ ಇದು ಅಡ್ಡಿ ಆಗ್ತದೆ, ಹಾಗೆ ಹೀಗೆ ಏನೇನು ಕಾರಣಗಳು 108. ಅದರಲ್ಲೂ ಕೆಲವೊಂದಿಷ್ಟು ಜನ ಅವ್ರಿಗೆ ಬೇಕಾದ ಜನ ಅಲ್ಲೇ ಕಾಡಿನ ಬದಿಯಲ್ಲಿ ಬದುಕ್ತಾ ಇರ್ತಾರೆ, ಜೀವನ ಮಾಡ್ತಾ ಇರ್ತಾರೆ, ಅವರಿಂದ ಅವ್ರಿಗೆ ಹೆಲ್ಪ್ ಆಗ್ತಾ ಇರ್ತದೆ. ಆ ಜನರ ಕಡೆಯಿಂದ ಒಂದಿಷ್ಟು ಮೂಮೆಂಟ್ಗಳನ್ನು, ಒಂದಿಷ್ಟು ಸುಳ್ಳು ಒಂದು ಕಲ್ಪನೆಗಳನ್ನು ಹೇಳಿ ಸರ್, ಇಲ್ಲ ಕಾಡ ನೋಡ, ಕಾಡು ನಮಗೆ ಎಂಟ್ರಿ ಆಗದೆ ಇದು, ನಮ್ಮ ಬದುಕಂಗೆ ನಡೀಬೇಕು, ಏನು ಎಂತು ಇದೆಲ್ಲ 108 ಗೊಂದಲಗಳಿದ್ದಾವೆ. ಅದಕ್ಕೆ ನೀವು ವಿರೋಧ ಮಾಡಿದಂಥ ಪ್ರಚೋದನೆ ಮಾಡೋದು ಜನರು ಸಾಕಷ್ಟಿದ್ದಾರೆ. ಯಾಕಂದರೆ ಅವ್ರಿಗೆ ಅದನ್ನು ಲಾಭ ಆಗ್ತಿರ್ತದಲ್ಲ, ಅದಕ್ಕಾಗಿ ಕಾಡಿನಿಂದ ಸಾಕಷ್ಟು ಲಾಭ ನಾಡಿನ ಜನಕ್ಕೆ ಆಗ್ತಿರ್ತದೆ. ಆ ಜನ ಇದ್ದಂಥವ್ರು ಅದಷ್ಟು ಕಾಡು ಹಾಳಾದ್ರೆ ನಮಗೇನಾಗೋದು ಅಂತ ಅನ್ನುವಂಥ ವಿಷಯದಲ್ಲ ಆ ರೀತಿಯಾಗಿ ಮಾಡಿದ್ರು ಏನು ಸುಳ್ಳೇನಲ್ಲ. ಆ ದೇಶದಲ್ಲಿ ಸಾಕಷ್ಟು ಉದಾಹರಣೆಗಳು ನಾವು ಕೊಡ್ಬೋದೇನೋ ಅಂತ ಅನೇಕ ತಜ್ಞರು ಮಾತಾಡ್ತಿದ್ದಾರೆ. ಯಾಕಂದರೆ ಕಸ್ತೂರಿರಂಗನವರು ಸ್ಪಷ್ಟವಾಗಿ, ಅದೇ ಕಾಲಕ್ಕೆ ನಮ್ಮ ಗಾಡಿಗಳವರು ಸಹಿತ ಸ್ಪಷ್ಟವಾಗಿ, ಕಾಡುಗಳು ಉಸಾಬ್ರಿಗೆ ಹೋಗ್ಬಿಡ್ರಿ, ಅದು ಉಳಿಸ್ಕೊಡ್ರಿ ಅಂತೇಳಿ ವರದಿನ ಕೊಟ್ಟಿದ್ದಾರೆ ಅವ್ರು ಸಾಕಷ್ಟು. ಎಷ್ಟು ಹಾಳಾಗ್ಯದ, ಏನಾಗ್ಯದ ಇವತ್ತು ಎಷ್ಟೋ ಕಡೆ ಏನಪ್ಪ ಅಂತಂದ್ರೆ,
ಕಾಡುಗಳು ಕುಳ್ಳಾಗೆ ನದಿಗಳು ಸಹಿತ ಎಲ್ಲ ಬತ್ತಿ ಹೋಗ್ತಾ ಇದ್ದಾವೆ, ಹೊಲಸಾಗ್ತಾ ಇದ್ದಾವೆ, ಗಂಟಲಾಗ್ತಾ ಇದ್ದಾವೆ. ಮತ್ತು ಗಿಡಗಳಿಲ್ಲ ಅಂತಂದರೆ ಅರಣ್ಯದಲ್ಲಿಯೇ ಖನಿಜ ಪದಾರ್ಥಗಳು ಕಿತ್ಕೊಂಡು ಹೋದ್ರೆ, ತೆಗೆದು ಹಾಕಿದ್ರೆ. ಮತ್ತು ಜೊತೆ ಇನ್ನೊಂದು ಅದ ರೀ, ಈ ನಾಗರಿಕತೆ ಹೆಸರಿನಲ್ಲೇ ಈ ಒಂದು ರೆಸ್ಟೋರೆಂಟ್ ಮಾಡುವಂಥದ್ದು, ಮತ್ತೇನು ಮಾಡುವಂಥದ್ದು, ಮುಂದೆ ಗುಡ್ಡ ಹತ್ತಿ ಹೋಗುವಂಥ ಚಾರಣರದಾಗಿರ್ಬೋದು, ಮತ್ತೊಬ್ಬರದಾಗಿರ್ಬೋದು, ಅನೇಕ ಕಡೆಯಿಂದ ಅನೇಕ ರೀತಿಯ ದಾಳಿಗಳು ಕಾಡು ಮೇಲೆ ಆಗ್ತಾ ಇದ್ದಾವೆ. ಅವರಿಗೆಲ್ಲರೂ ಇದು ಕಸ್ತೂರಂಗನ ವರದಿ ಅನುಷ್ಠಾನ ಆದಪ್ಪ ಅಂತಂದ್ರೆ, ಅಥವಾ ಘಾಟಗಳವರ ವರದಿ ಅನುಷ್ಠಾನ ಆದರೆ ಭಾಷ ರಿಸ್ಟ್ರಿಕ್ಷನ್ ಬರ್ತಾವೆ, ಅದಕ್ಕಾಗಿ ಇದು ಬೇಡಪ್ಪ ಅನ್ನೋಂಗೆ ಅವರು ಇದಕ್ಕೆ ಪ್ರಚೋದನೆ ಕೊಡೋದನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಇಬ್ಬರು ಕಸ್ತೂರಂಗನಾಗಿರ್ಬೋದು, ನಮ್ಮ ಘಾಟಗಳವರಾಗಿರ್ಬೋದು, ಒಳ್ಳೆ ಅಭ್ಯಾಸಿಗಳು, ಅರಣ್ಯ ಬಗ್ಗೆ ಒಳ್ಳೆ ಅಭ್ಯಾಸ ಮಾಡಿದಂಥವ್ರು. ಅರಣ್ಯ ಎಷ್ಟು ಅನಿವಾರ್ಯ ಇದೆ, ಎಷ್ಟು ಬೇಕದು ಅನ್ನುವಂಥದ್ದು, ಮತ್ತು ಈ ದೇಶದ ಒಂದು ಅರ್ಥವ್ಯವಸ್ಥೆ ಅದು ಎಷ್ಟು ಕೆಲಸ ಮಾಡ್ತದೆ ಅನ್ನುವಂಥದ್ದು, ಕಾಡುಗಳಲ್ಲಿ ಬದುಕುವಂಥ ಜನ, ಕಾಡು ಜನ ಆದಿವಾಸಿಗಳು ಯಾವ ರೀತಿಯಾದ ಬದುಕ್ತಾ ಇರ್ತಾರೆ, ಅವರಿಂದಾಗಿ ಇಡೀ ಕಾಡು ಹೆಂಗೆ ರಕ್ಷಣೆ ಆಗಿ ಹೋಗ್ತದೆ ಅನ್ನುವಂಥದ್ದು, ಕಾಡು ಪ್ರಾಣಿಗಳಿಗೆ ಎಷ್ಟೊಂದು ರಕ್ಷಣೆ ಆಗ್ತದೆ ಅನ್ನೋ ಕಾರಣಕ್ಕಾಗಿ, ಇವುಗಳನ್ನೆಲ್ಲನೂ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ಕೇಂದ್ರ ಸರ್ಕಾರ ಈ ಒಂದು ದಿಸೆಯಲ್ಲಿ ಏನೋ ಪ್ರಯತ್ನ ಮಾಡಿತ್ತು. ಆದರೆ ಈಗ ಅದಕ್ಕೆ ರಾಜ್ಯ ಸರ್ಕಾರಗಳು ಒಪ್ಪಿಗೆ ಕೊಡಬೇಕಲ್ಲ. ಆ ನೆಲೆಯಲ್ಲಿ ನೋಡಿದಾಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇದು ಒಪ್ಪಿಗೆ ಕೊಟ್ಟಿಲ್ಲ, ನಮಗೆ ಬೇಡಪ್ಪ ಅದು ಕಸ್ತೂರಂಗನ ವರದಿ ಅನುಷ್ಠಾನ ಮಾಡಬೇಕಾಗಿಲ್ಲ, ತಿರಸ್ಕಾರ ಮಾಡೋಣ ಅಂತೇಳಿ. ಈಗ ಇಂಥ ಒಂದು ನಿರ್ಧಾರಗಳನ್ನು ಕೇರಳ ಸರ್ಕಾರ ತೊಗೊಂಡದ್ರೆ, ಈ ಕರ್ನಾಟಕ ತೊಗೊಂಡದ್ರೆ, ಇವೆಲ್ಲ ತೊಗೊಂಡಿದ್ರಿವೆಲ್ಲ ಇತ್ತು ಬೇಡಪ್ಪ ಅಂತ. ಬಟ್ ಇವತ್ತು ಆ ಕಾಡುಗಳಿಗೆ ಕುಸಿದು ನೋಡಿದಾಗ, ಮನೆಗಳು ಹರಿದೋಗೋದು ನೋಡಿದಾಗ, ಅದರ ಜೊತೆಗೆ ಅಲ್ಲಿ ಕಾಡುಗಳ ಅಭಿವೃದ್ಧಿ ಹೆಸರಲ್ಲಿ ರೋಡ್ ಮಾಡೋದು, ಮತ್ತೇನು ಮಾಡೋದು ಮಾಡೋದು ನೋಡಿದಾಗ, ಇದ್ರ ಎಲ್ಲರ ಒಟ್ಟು ಪರಿಣಾಮವಾಗಿ ಇವತ್ತು ಕಾಡುಗಳೇನಪ್ಪ ಅದು ಕುಸಿದು ಹೋಗಿದ್ದಕ್ಕಾಗಿ ಅನೇಕ ಜನ ತಮ್ಮ ಜೀವನ ಕಳ್ಕೊಳ್ತಾ ಇದ್ದಾರೆ, ಕಾಡುಗಳು ನಾಶ ಆಗ್ತಾ ಇದ್ದಾವೆ, ಮತ್ತು ಈ ಹೊಸದಾಗಿ ಮಾಡಿದಂಥ ಅಭಿವೃದ್ಧಿ ಹೆಸರಿನಲ್ಲಾದಂಥ ರೋಡ್ಗಳು ಹಾಳಾಗಿ ಹೋಗ್ತಾ ಇದ್ದಾವೆ. ಏನು ನೋಡಿದ್ರಿ ವಯನಾಡದಲ್ಲಿ ಯಾವ ರೀತಿ ಆಯಿತು ಅಂತ, ಮೇಲಿಂದ ನಮ್ಮಲ್ಲೂ ಕರ್ನಾಟಕದಲ್ಲಿ ಯಾವ ರೀತಿ ಕೊಡಗಿನ ಸುತ್ತಮುತ್ತ ಆಗ್ತಾ ಇದೆ ಅನ್ನುವಂಥದ್ದು, ಏನೋ ಗಪ್ಚಪ್ ಗುಡ್ಡು ಹಿಡಿದು ಹೋಗಿಬಿಡೋದು ಭಾಷೆ ಮಳೆ ಆಯ್ತಪ್ಪ ಅಂತಂದ್ರೆ, ಇಂಥ ದುರಂತಗಳು ಮೇಲಿಂದ ನಡೀತಾ ಇದ್ದವು. ಇದು ಕಾರಣ ಏನಪ್ಪ ಅಂದ್ರೆ, ನಾವು ಕಸ್ತೂರಂಗಣ್ಣವ್ರನ್ನ ಸರಿಯಾಗಿ ಅಭ್ಯಾಸ ಮಾಡ ಆ ದಿಸೆಯಲ್ಲಿ ನಿರ್ಧಾರ ತಗೋಬೇಕಾಗಿತ್ತು. ಆದರೆ ನಮ್ಮ ಜನಕ್ಕೆ ಓಟ್ ಮುಖ್ಯ ಇರ್ತದೆ, ನಾವು ಓಟ್ನ ಗೆದ್ದು ಬರಬೇಕು ಅನ್ನೋದಿರ್ತದೆ. ಮತ್ತು ಅದ್ರ ಜೊತೆಗೆ ಕಾಡಿನ ಜೊತೆಗೆ ಅವ್ಯವಹಾರ ಮಾಡೋದು ಜನ ಸಾಕಷ್ಟು ಇದ್ದಾರೆ ಇಲ್ಲ. ಯಾಕಪ್ಪ ಅಂದ್ರೆ ಲ್ಯಾಂಡ್ ಮಾಫಿಯಾ ಜನ ಅವರಿದ್ದಂಥವ್ರು ಕಾಡಿನ ವಸ್ತುಗಳನ್ನು ತಮ್ಮ ಬೇಕಾಬಿಟ್ಟು ಸ್ವಯ್ದಾಗಿ ತೊಗೊಂಡು ಬೇಕಾಬಿಟ್ಟಿಯಾಗಿ ಮಾರುವಂಥ ಅಥವಾ ಒಂದಂಥ ಏಜೆನ್ಸಿಗಳು ಹಿಡಿಯುವಂಥ ಸಾಕಷ್ಟು ಜನ ಇದ್ದಾರೆ. ಅವರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಮತ್ತು ಕರಾಳ ದಂಡಿ ಜನಕ್ಕೆ ಪಾಪ ಇದು ಈ ಗುಡ್ಡಗಾಡು ದಂಡಿ ಜನಕ್ಕೆ ಮಲೆನಾಡು ಜನಕ್ಕಂತೆ ಅವರಲ್ಲೇ ಒಂದು ಮುಂದುವರೆದವ್ರು ಅನ್ನುವಂಥ ಮಾತ್ರ ವಿರೋಧ ಮಾಡ್ತಾರಪ್ಪ. ಅದು ಕಾಡನ್ನು ನಾವು ಬದುಕುವಂಥವ್ರು ಇದನ್ನು ವಿರೋಧ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಹಾಗೆ ಉಳಿಲಪ್ಪ ನಮಗೆ ಅನ್ನುವಂಥ ಅವ್ರಿಗೆ ಒಂದು ಧಾರಾಳ ಗುಣ ಕಾಡಿನಲ್ಲಿದ್ದಂಥ ಕಾಡನ್ನು ನಂಬಿ ಬದುಕುವಂಥ ಜನರಿಗೆ ಅದ. ಮತ್ತು ಅದರಿಂದ ಕಾಡು ಇರೋದರಿಂದ ಇವತ್ತು ನಮಗೆ ಮಳೆ ಆಯಿತು, ಮತ್ತೇನು ಆಯಿತು, ಅನೇಕ ಪ್ರವಾಹ ದಾಳಿಗಳಾಯಿತು, ಇವೆಲ್ಲ ನಾವು ತಡೀಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಇವೆಲ್ಲನೂ ನಾವು ಬೋಳಿಸಿ ಹೋಗೋದು ಬಿಟ್ಟಿವಪ್ಪ ಅಂದರೆ ಉಳಿತದ ಏನು ಅಂತೇಳಿ. ಮತ್ತು ಯಾಕಂದರೆ ಈಗಾಗಲೇ ಕಾಫಿ ತೋಟಗಳಿಂದ ಸಾಕಷ್ಟು ಕಾಡು ಹಾಳಾಗಿ ಹೋಗಿಬಿಟ್ಟದೆ. ಕಾಫಿ ತೋಟಗಳಿಂದಾಗಿರ್ಬೋದು, ಚಹಾ ತೋಟಗಳಿಂದಾಗಿರ್ಬೋದು, ಇಲ್ಲೆಲ್ಲ ಸಾಕಷ್ಟು ಒಂದು ಕಾಡು ಇದ್ದಿದ್ದು ಇವತ್ತು ನಶಿಸಿ ಹೋಗಿ ಎಲ್ಲ ಕಡೆ ಇಲ್ಲಿ ನೋಡ್ತೀವಿ. ಕಾಫಿ ಮತ್ತು ಟೀ ಇವುಗಳ ಒಂದೇನು ಎಸ್ಟೇಟ್ಗಳು ನೋಡ್ತಾ ಇದ್ದೀವಿ. ಒಂದು ಎಸ್ಟೇಟ್ 10 ಎಕರೆಗಳು, 20 ಎಕರೆಗಳು, 50 ಎಕರೆಗಳು, 100 ಎಕರೆಗಳು, ಅಲ್ಲಿ ಕಾಡುಗಳನ್ನೆಲ್ಲ ಖುಲ್ಲ ಮಾಡ್ತಾ ಮಾಡ್ತಾ ನಡೆದದ್ದು ರೀ, ಭಾಳಷ್ಟು ಹಾಳಾಗ. ಏನು ಈ ದೇಶದ ಏನು 18%ದಷ್ಟು ಕಾಡು ಇದ್ದಿದ್ದು ಇವತ್ತು ಕೇವಲ 10-11% ಬಂದಿರ್ತದೆ ಅನ್ನುವಂಥದ್ದು ಈ ಎಲ್ಲ ತಜ್ಞರ ಅಭಿಪ್ರಾಯ. ಈ ನೆಲೆಯಲ್ಲಿ ನಮ್ಮ ಸರ್ಕಾರ ಏನೋ ಒಳ್ಳೆಯ ನಿರ್ಧಾರ ತೊಗೋಬೇಕಾಗಿತ್ತು, ಯಾಕೆ ತೊಗೊಳ್ಳಿಲ್ಲ ಗೊತ್ತಿಲ್ಲ. ಅದು ಕಾರಣ ಹೇಳಲ್ಲ, ಈಗ ನಿಮಗೆ ತಮ್ಮ ರಾಜಕೀಯ ಲಾಭಕ್ಕಾಗಿ ಆ ಕಾಡುಗಳನ್ನು ದುರುಪಿ ಮಾಡ್ಕೊಳ್ಳುವಂಥ ಭಾಳಷ್ಟು ಜನ ನಾಯಕರು ನಮ್ಮಲ್ಲಿ ಇದ್ದಾರೆ. ಹಿಂದೆ ಅಪ್ಪಿಕೋ ಚಳವಳಾಯಿತು, ಅದರಿಂದ ಮತ್ತೇನು ಚಳವಳಿ ಆದರೂ ಇದರ ನಿಸರ್ಗ ಉಳಿಸ್ಕೋಬೇಕಂತೇಳಿ ಅವೆಲ್ಲ ವ್ಯರ್ಥ ಆಗಿ ಹೋಗಿಬಿಟ್ಟಿದ್ದಾವೆ. ಇವತ್ತು ಇದೊಂದು ಏನೋ ಇತ್ತು ಆಸೆ ಕಸ್ತೂರಂಗನ ವರದಿ ಇದನ್ನು ಅನುಷ್ಠಾನಗೊಳಿಸ್ಬೋದು ಅಂತೇಳಿ ಹೋಗಲಿ ಕಡೆ ಗಾಡಿಗಳವ್ರದ್ದಾದರೂ ತೊಗೊಳ್ತಾರೆ ಅಡಾಪ್ಟ್ ಮಾಡ್ತಾರೆ ಅನ್ನೋಂಥ ವಿಚಾರ ಇತ್ತು. ಅವೆರಡೂ ಮೋಸ್ಟ್ಲಿ ಒಪ್ಪುವಂಗೆ ನಮ್ಮ ಸರ್ಕಾರಗಳು ಕಾಣೋದಿಲ್ಲ. ನಮ್ಮ ಸರ್ಕಾರಕ್ಕೆ ಏನು ಬೇಕಾಗಿದ್ದಪ್ಪ ಅಂದ್ರೆ ಮುಖ್ಯವಾಗಿ ಆ ಕಾಡಿನಿಂದ ನಮ್ಮ ನಾಡಿನ ನಾಯಕರಿಗೆ ಲಾಭ ಆಗ್ಬೋದು, ಕೇವಲ ಲಾಭ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಈ ಕಸ್ತೂರಂಗನ ವರದಿ ತಿರಸ್ಕಾರ ಆಗಿದೆ. ಆಗಲಿ, ಆದರೆ ನಾವು ಮುಂದಿನ ಜನ ಅಂದರೆ ನಮ್ಮ ಇವತ್ತಿನ ಹೊಸ ಜನ ಇದರ ಬಗ್ಗೆ ಒಂದಿಷ್ಟು ಎಚ್ಚರಲಿರಬೇಕಾಗಿದೆ. ಈ ನಿರ್ಧಾರ ಭವಿಷ್ಯದಲ್ಲೇ ಭಾಳ ಕಂಟಕಪ್ರಾಯ ಆಗ್ಬೋದು ನಮ್ಮ ನಾಡಿಗೆ ಅಂತ. ಯಾಕೆಂದರೆ ಸಹಜವಾಗಿಯೇ ಇದು ಏನಾದ್ರೆ ಇಲ್ಲಿ ಕಾಡುಗಳರಿಗೆ ಇನ್ನುಳಿದವ್ರಿಗೆ ಕಾಡಿನ ಒಂದು ಕಡೆ ಅವ್ಯವಹಾರ ಮಾಡುವಂಥವ್ರಿಗೆ ಅನೇಕ ರಾಜಕಾರಣಿಗಳು ಇವತ್ತು ಅನೇಕ ಕಾಡುಗಳಿಂದ ಅಲ್ಲಿಯ ಒಳ್ಳೆಯ ಕಲ್ಲುಗಳನ್ನು, ಮತ್ತಿನ ಖನಿಜ ಪದಾರ್ಥಗಳನ್ನು, ಕಬ್ಬಿಣವನ್ನು, ಮತ್ತಿನ್ನೂ ಅನೇಕ ಬೇರೆ ಬೇರೆ ಪದಾರ್ಥಗಳನ್ನು ತೆಗಿಸಿ ಮಾರುವಂಥ ಒಂದು ದೊಡ್ಡ ಒಂದು ಕಳ್ಳರ ಗ್ಯಾಂಗ್ನೇ ಇಲ್ಲದ ಕಾಡುಗಳನ್ನ ಇಲ್ದಂಗೆ ಮಾಡುವಂಥ ಜನರ ದೊಡ್ಡ ಗುಂಪುಗಳಿದ್ದಾವೆ. ಇತ್ತೀಚೆಗೆ ನಿಮ್ಗೆ ಹೇಳುವಂಥದ್ದು ಏನಪ್ಪ ಅಂದರೆ
ಈ ಸಮೀಪ ಎಲ್ಲ ಹೆಚ್ಚು ಬರೀ ಕಾಡಷ್ಟೇ ಅಲ್ಲ, ಒಂದು ಸ್ವಲ್ಪ ಗುಡ್ಡ ಇದ್ರೆ ಸಹಿತ ಗುಡ್ಡಗಳು ಸಹಿತ ಅವ್ರು ಕಳೆದು ಹೋಗಿವಂಥದ್ದು. ಈಗ ನೋಡ್ರಿ ಮೊನ್ನೆ ಅದು ಇದೆ ನಮ್ಮ ಬಳ್ಳಾರಿ, ಬಳ್ಳಾರಿದು ಎಷ್ಟು ಹಾಳಾಗಿ ಹೋದ್ರೆ ನಮ್ಮ ಖನಿಜ, ಕಬ್ಬಿನ ಖನಿಜ ಅದನ್ನು ಲೆಕ್ಕ ಹಾಕ್ಕೊಳ್ಳಿಕ್ಕೆ ಸಹ ಸಾಧ್ಯ ಇಲ್ಲ ಅಷ್ಟು ಮಟ್ಟಿಗೆ. ಯಾಕಂದ್ರೆ ಇದೇ ಒಂದು 50 ವರ್ಷ ಇದ್ದಂಥ ವ್ಯಕ್ತಿ ಏನಾದರೂ ಇವತ್ತು ಬಂದ್ರೆ ಆ ಏರಿಯಾದಾಗ ಇದು ನಿಜವಾಗಿಯೂ ಸೊಂಡೂರ, ಇದು ನಿಜವಾಗಿಯೂ ಬಳ್ಳಾರಿನ, ಇದು ನಿಜವಾಗಿ ಬಳ್ಳಾರಿ ಕಾಡ ಅಂತ ಪ್ರಶ್ನೆ ಮಾಡೋಂಗಾಗಿದೆ. ಯಾಕಂದರೆ ಅನೇಕ ಗುಡ್ಡುಗಳು ಪೂರ್ತಿ ನೆಲಸಮ ಅಷ್ಟೇ ಅಲ್ಲ ಕೆಳಗೆ ಇಳಿದು ಹೋಗಿಬಿಟ್ಟಿದ್ದವು. ಯಾಕಂದರೆ ಕಬ್ಬಿಣ ಇದರಿಂದ ಕೊಳಸೋರಾಗೆ ಅವುಗಳನ್ನ ಹಡ್ಡಿ 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 ಹೋಗೋದು ಬಳ್ಳಾರಿ ಎಲ್ಲ ಕುಲ ಮಾಡಿದ್ದಾರೆ. ಈಗ ಸೊಂಡೂರದ ಅಲ್ಲಿ ಬೆನ್ನತ್ತಿದ್ದಾರೆ. ಅದಕ್ಕೆ ನಮ್ಮ ರಾಜಕಾರಣಿಗಳು ಸಕರ್ ಕೊಡ್ತಾ ಹೋಗ್ತಾ ಇದ್ದಾರೆ. ಅವ್ರಿಗೆ ಯಾರು ಹಾಳಾದ್ರೆ ಅವ್ರಿಗೇನು ರೀ, ನಮಗೆ 100 ಕೋಟಿಗಳಲ್ಲಿ ದುಡ್ಡು ಬಂದರೆ ಸಾಕಪ್ಪ ಅನ್ನುವಂಥ ಸ್ಥಿತಿ ಒಳಗೆ ಅವರಿದ್ದಾರೆ. ಇವೆಲ್ಲ ನೆಲಗಟ್ಟನೆಲ್ಲ ಈ ಕಸ್ತೂರಿರಂಗನ್ ಈಗ ತಿರಸ್ಕಾರ ಮಾಡಿದ್ದು ಇಂಥವ್ರಿಗೆಲ್ಲ ಅನುಕೂಲ ಆಗುವಂಥದ್ದು ಅಂತ. ನಿಜವಾಗಿದ್ರಿಂದ ಯಾವ ಬಡವ್ರಿಗೆ ಹೆಲ್ಪ್ ಆಗುವಂಥದ್ದಲ್ಲ. ಯಾಕಂದರೆ ಆದಿವಾಸಿಗಳು ಬದುಕುವುದು ಈ ಕಾಡಿನಿಂದ, ಬಹುಸಂಖ್ಯಾತ ಆದಿವಾಸಿಗಳು ಯಾರು ಕಾಡಿನಲ್ಲಿದ್ದಾರೆ ಅವರು, ಅವ್ರಿಗೆ ಈ ಬದುಕಿದ್ದಂಗೆ ಆಗಲಿಕ್ಕೆ ರೀ. ನಾಡಿನೊಳಗು ಉದ್ಯೋಗ ಇಲ್ಲ, ಕಾಡಿನೊಳಗು ಬದುಕೋದಕ್ಕೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಹೀಗಾಗಿ ಆ ಜನಗಳು ಭಾಳಷ್ಟು ಏನಪ್ಪ ಅಂದರೆ ಇವತ್ತು ಸೋತೋಗಿದ್ದಾರೆ, ಎಂದಪ್ಪ ನಮಗೆ ಇದರ ಮುಕ್ತಿ ಸಿಗ್ತದೆ ಅಂತೇಳಿ. ಅದಕ್ಕಾಗಿ ಇವತ್ತು ಕಸ್ತೂರಿ ರಂಗನ್ ಅವ್ರ ಬಗ್ಗೆ ನಾವು ಮೊದಲು ಇನ್ನೂ ಅಷ್ಟು ಅಭ್ಯಾಸ ಮಾಡಬೇಕಾಗಿತ್ತು. ಮಾಡಿ ಅವ್ರು ಯಾವ ಉದ್ದೇಶದಿಂದ ಮಾಡಿದಾರಪ್ಪ, ಅವ್ರಿಗೆ ಯಾವ ಉದ್ದೇಶ ಇಲ್ಲ, ಏನು ಎಂಥ ಉದ್ದೇಶ ಏನಪ್ಪ ನಾವು ಆಸ್ತಿ ಮಾಡಬೇಕು ಗಂಟು ಮಾಡಬೇಕು ಅಂತಲ್ಲ. ಅವ್ರು ಕಾಡು ಉದಷ್ಟು ಏನು ಲಾಭ ಅನ್ನೋದು ಪರಿಕಲ್ಪನೆ ಅವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ಇರೋದ್ರಿಂದಾಗಿನ ಕಾಡು ಉಳಿಸ್ಕೊಳ್ಳುವಂತಹ ಒಂದು ವರದಿಯನ್ನು ತಯಾರು ಮಾಡಿ ಕೊಟ್ಟಿದ್ರು. ಅದು ನಾವು ಈಗಾಗಲೇ ಅದನ್ನು ಹಿಂದೂ ತಿರಸ್ಕಾರ ಮಾಡ್ಕೊಂಡು ಬಂದೀವಿ, ಈಗ ಮತ್ತೊಟ್ಟು ತಿರಸ್ಕಾರ ಮಾಡುವಂಥ ಪ್ರಬಲವಾದ ನಿರ್ಧಾರ ತೊಗೊಂಡ್ವಿ. ಮತ್ತು ಅದು ಕಾರಣ ಏನು ಹೇಳ್ತೀವಿ ಅಂದರೆ ಯಾವುದೇ ಸರ್ಕಾರ ಬರಲಿ, ಇವತ್ತಿನೋ ಕಾಂಗ್ರೆಸ್ ಅದು ಬಿ ಜೆ ಪಿ ಕಡೆ ಪಟ್ಟು ಮಾಡಿದ್ರು, ಸಪೋಸ್ ಇವತ್ತು ಬಿ ಜೆ ಪಿ ಇದ್ದರೆ ಅದು ಕಾಂಗ್ರೆಸ್ ಕಡೆ ಬೆರಳು ಮಾಡ್ತಾ ಇತ್ತು ಅಂತ. ಹೀಗಾಗಿ ಇವೆಲ್ಲ ರಾಜಕಾರಣಿಗಳು ರಾಜಕೀಯ ವ್ಯವಸ್ಥೆ ಏನಾಗಿದೆಪ್ಪ ಅಂತಂದ್ರೆ ಪೂರ್ಣ ಪ್ರಮಾಣದಲ್ಲಿ ಈ ಒಂದು ಕಾಡನ್ನು ಉಳಿಸ್ಕೊಂಡು ಹೋಗುವಂಥ ಸ್ಥಿತಿಯೊಳಗೆ ನಾವು ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಒಂದು ಕಡೆ ಈ ಕಾಡನ್ನು ಏನಪ್ಪ ಅಂದ್ರೆ ಉಳಿಸ್ಕೋಬೇಕು ಅನ್ನೋದು ಹಂಬರ್ ಸಾಕಷ್ಟು ಇದ್ದರು. ನಮ್ಮ ಒಂದು ಮಹತ್ವಾಕಾಂಕ್ಷೆ, ನಮ್ಮ ರಾಜಕೀಯ ಒಂದು ಏನಪ್ಪ ಅಂದ್ರೆ ಅಧೂರ ದೃಷ್ಟಿ ಅಂತೂ ಏನು ಗೊತ್ತಿಲ್ಲ, ನಾವು ಆರಾಮಿದ್ರೆ ಸಾಕಪ್ಪ ಹೊಡೆದಿದ್ದೀವಿ ನಮಗೆನ್ನುವಂಥ ನೀತಿನೂ ಇರ್ಬೋದು. ಇವುಗಳಿಂದ ಇವತ್ತಿಂಥ ಒಂದು ಏನಪ್ಪ ಅಂತಂದ್ರೆ ಘಟನೆಗಳು ಸಂಭವಿಸ್ತಾ ಇದ್ದವು. ಈ ಘಟನೆಗಳಿಂದಾಗಿ ಮುಂದಿನ ದಿನಗಳಲ್ಲೇ ಕಾಡುಗಳನ್ನು ನಾವು ಎಲ್ಲ ಫೋಟೋಗಳಲ್ಲಿ ಮಾತ್ರ ನೋಡ್ಬೋದೇನೋ ಅನ್ನುವಂತಹ ಒಂದು ಸಂಶಯ ಎಲ್ಲರಲ್ಲೂ ಕಾಡಲಿಕ್ಕೆತ್ತದು. ಈ ದಿಸೆಯಲ್ಲಿ ನಮ್ಮ ಸರ್ಕಾರ ಇದನ್ನು ತೀರ್ಮಾನ ತೆಗೆದುಕೊಂಡಿದ್ದು ಕೆಲವು ಜನರಿಗೆ ಸ್ವಾಗತಾರ್ಹರಾಗಿದ್ದರು ಸಹಿತ ಬಹುಸಂಖ್ಯಾತರಿಗೆ ಇದರಿಂದ ಹಾನಿ ಆಗುವುದರಲ್ಲಿ ಎರಡು ಮಾತ ಇಲ್ಲ. ಯಾಕೆಂದರೆ ಕರಾವಳಿ ಅಥವಾ ನಮ್ಮ ಮಲೆನಾಡಿನಲ್ಲಿದ್ದಂಥ ಜನಕ್ಕೆ ಆದಷ್ಟು ಕಾಡು ಹೋಗಿ ಒಂದು ನಾಡಿನ ರೂಪದಲ್ಲಿ ಕೃಷಿಗೆ ಅನುಕೂಲ ಆಗುವಂಥ ಭೂಮಿ ಸಿಗಲಿ ಅನ್ನುವಂಥದ್ದು ಇದ್ದರೆ ಈ ಒಂದು ಏನಪ್ಪ ಅಂತಂದ್ರೆ ಉಳಿದವರಿಗೆ ಅದರಲ್ಲೂ ಈ ರಾಜಕೀಯ ಜನಕ್ಕೆ ತಮ್ಮ ಒಂದು ಅಧಿಕಾರ ಹಿಡಿದಕ್ಕಾಗಿ ಒಂದು ಆಸರೆ ಆಗಲಿ ಅನ್ನುವಂಥದ್ದು ಇರ್ಬೋದು, ಇರ್ಬೋದಲ್ಲ ಅದ. ಯಾಕಂದರೆ ಕಾಡಿನಿಂದ ಸಾಕಷ್ಟು ಲಾಭ ಇರೋದರಿಂದಾಗಿ, ಕಾಡಿನ ಖನಿಜಗಳಿರೋದರಿಂದಾಗಿ ಅನೇಕ ವ್ಯಾಪಾರಸ್ಥರು ಅದರಲ್ಲೂ ಈಗ ಹಿಂದಿನ ಎಪಿಸೋಡ್ಗಳಲ್ಲಿ ನಿಮಗೆ ಆ ವಿಷಯದಲ್ಲಿ ಮಾತಾಡಿದ್ದೀನಿ. ಒಂದು 10 ಎಕರೆನೋ ಅಥವಾ ಒಂದು 10,000 ಗಿಡಗಳನ್ನೋ ಮತ್ತೇನೋ ಅಥವಾ ಖನಿಜಗಳನ್ನೋ ಅಥವಾ ಕಲ್ಲನ್ನು ಅಗ್ರಿಮೆಂಟ್ ಮಾಡಿಕೊಂಡ 1 ಎಕರೆದಾಗೋ 1.5 ಎಕರೆದಾಗೋ ನಾವು ಅಲ್ಲಿ ಕಲ್ಲನ್ನು ತೆಗೆದುಕೊಳ್ತೇವಪ್ಪ, ಖನಿಜ ಕಲ್ಲನ್ನು ತಿಳ್ಕೊಂಡು ನಂತರದಲ್ಲಿ ಇಡೀ ಮ್ಯಾಕ್ಸಿಮಮ್ 2-3 ಎಕರೆ 10 ಎಕರೆ ಇದ್ದು ಈಗ 100 ಎಕರೆಗಳನ್ನು ಹಡ್ಡಿ ತೆಗೆದು ಹೋಗಿದ್ದು ಸಹಿತ ಅನೇಕ ಘಟನೆಗಳಿದ್ದಾವೆ. ಹೀಗಾಗಿ ಇದು ಈ ಸಂದರ್ಭದಲ್ಲಿ ಇದು ಅನಿವಾರ್ಯ ಇತ್ತ ನಮ್ಮ ಸರ್ಕಾರಕ್ಕೆ ಅನ್ನೋದೊಂದು ದೊಡ್ಡ ಪ್ರಶ್ನೆ. ಯಾಕಂದರೆ ಇದು ಮಾಡೋದರಿಂದ ಈಗ ತೆಗೆದುಕೊಂಡಂಥ ನಿರ್ಧಾರದಿಂದಾಗಿ ವಿಶೇಷವಾಗಿ ಕಾಡುಗಳು ಉಳಿಯುವ ಸಾಧ್ಯತೆಗಳು ಭಾಳ ಕಡಿಮೆ ಆಗ್ತಾವೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈಗಾಗಲೇ ಕಡಿಮೆ ಆಗಲಿಕ್ಕೆ ಹೆಚ್ಚಿದ್ರೆ ಭಾಳ ದಿವಸದಿಂದ ಕಾಡ ಕರಿಗೆ ನಾಡಾಗಲಿಕ್ಕೆ ಹತ್ತದ ನಾಡು. ಅದರಲ್ಲೂ ಏನಪ್ಪ ಅಂದ್ರೆ ಸಿಮೆಂಟೀಕರಣದ್ದು ನಾಡ, ಸಿಮೆಂಟೀಕರಣದ ರೋಡುಗಳು, ಸಿಮೆಂಟೀಕರಣ ಎಲ್ಲಿ ಹೋಗ್ತಿರೋ ಹೋಗ್ರಿ ಆಗುವಂಥವು. ಇದೊಂದು ರೀತಿ ಏನಾಗಿದೆಪ್ಪ ಅಂದರೆ ಈ ಸಿಮೆಂಟೀಕರಣದಿಂದಾಗೆ ಕಾಂಕ್ರೀಟ್ ನಗರಗಳು ಸಾಕಷ್ಟು ಹುಟ್ಟುಕೊಳ್ತಾ ಇದ್ದಾವೆ. ಅದರ ಅದೇ ಕಾಲಕ್ಕೆ ನೈಸರ್ಗಿಕ ಸಂಪತ್ತು ಕರಗ್ತಾ ಹೊರಟದ, ಕರಗ್ತಾ ಹೋಗೋದು ಮತ್ತೊಮ್ಮೆ ಬಿಲ್ಡ್ ಆಗೋದು ಭಾಳ ಕಷ್ಟ ರೀ. ಒಂದು ಇವತ್ತು ಯಾವುದೋ ನೀವು ಕಬ್ಬಿಣ ತೊಗೊಳ್ರಿ ಅಥವಾ ಒಂದಿಷ್ಟು ನೀವು ಕಲ್ಲಿದ್ದಿಲ್ಲ ತೊಗೊಳ್ರಿ ಅಥವಾ ಮತ್ತಿನ್ನೋಳದು ಯಾವುದೇ ಒಂದು ಖನಿಜ ಪದಾರ್ಥ ತೊಗೊಳ್ರಿ, ಅವು ಹಟ್ಟಿ ತೆಗೆದಷ್ಟು ಕಡಿಮೆ ಆಗ್ತದೆಲ್ಲ, ಅದು ಹುಟ್ಟೋದು ಭಾಳ ಕಷ್ಟ. ಲಕ್ಷಾವಧಿ ವರ್ಷ ತೊಗೊಂಡಿರ್ತದೆ ಒಂದು ಕಲ್ಲಿದ್ರೆ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಅಷ್ಟು ವರ್ಷಗಳ ನಂತರ ಒಂದು ವಾಜಾಗಂತ ಇನ್ನೂ ಹೆಚ್ಚಿನ ಸಮಯ ಬೇಕಾಗ್ತದೆ ಇಂಥ ವಸ್ತುಗಳನ್ನ. ಮತ್ತು ಜೊತೆಗೆ ಒಂದು ಈ ಗ್ರ್ಯಾನೈಟ್ ಕಲ್ಲುಗಳಂತ ಹೇಳ್ತೀವಿ, ಅದು ಮತ್ತೇನು ಹೇಳ್ತೀವಿ, ಅವು ಕಲ್ಲುಗಳು ಸಹಿತ ಅಂಥ ಕಲ್ಲುಗಳು, ಕಲರ್ ಕಲ್ಲುಗಳು ಇವುಗಳನ್ನೆಲ್ಲ ಮಾರಾಟ ಮಾಡಿ ಅವನ್ನೆಲ್ಲ ಕುಲ್ಲ ಮಾಡೋದು ಅಂತ ಸಹಿತ ಅಲ್ಲೆಲ್ಲ ನಾವು ನೋಡ್ತಾ ಇದ್ದೀವಿ. ಅದು ಹೇಳಿ ನಿಮಗೆ ಒಂದಿಷ್ಟು ಒಂದನಿಗಿರೋ 1 ಎಕರೆ 2 ಎಕರೆ ತೊಗೊಳ್ಳೋದು 5-10 ಎಕರೆ ಹೊಡ್ಕೊಂಡ್ಬಿಡುವಂಥ ಒಂದು ಅನೇಕ ಒಂದು ಉದಾಹರಣೆಗಳನ್ನ ನಾವಿಲ್ಲಿ ನೋಡ್ಬೋದಾಗೈತಿ. ಆದರೆ ಈ ಒಂದು ಏನಪ್ಪ ಅಂತಂದ್ರೆ ಮಾತಿನಿಂದಾಗಿ
ಇವತ್ತು ಕಸ್ತೂರಿ ರಂಗನ್ ಅವ್ರ ವರದಿಯನ್ನು ತಿರಸ್ಕಾರ ಮಾಡೋದು ಇದು ಯೋಗ್ಯ ಅಲ್ಲ ಡೆವಲಪ್ಮೆಂಟ್ ದೃಷ್ಟಿಯಿಂದ ಅಂತೇಳಿ ಒಂದು ಸ್ಪಷ್ಟ ಅಭಿಪ್ರಾಯ ಹೇಳಬೇಕಾಗಿದೆ. ಆದರೂ ಜನ ಒಪ್ತಾ ಇದ್ದಾರೆ, ಜನರ ಮಾದಿ ನಾವು ಬೆಲೆ ಕೊಡಲೇಬೇಕಾಗ್ತದೆ. ಯಾಕೆಂದರೆ ಪ್ರಜಾಪ್ರಭುತ್ವದ್ದು ಪ್ರಜಾಪ್ರಭುತ್ವದಲ್ಲ ಮ್ಯಾಕ್ಸಿಮಮ್ ಮೆಜಾರಿಟಿ ಹಾರಣಾಗ್ತದೆ ಅವ್ರಿಗೆ. ಈಗ 100 ಮಂದಿಯಲ್ಲಿ ಒಂದು 60 ಮಂದಿ ಇದು ಪೂರ್ವ ಅಲ್ಪ ಪಶ್ಚಿಮ ಅಂತಂದ್ರೆ ಎಸ್ ಅನ್ನಬೇಕಾಗ್ತದೆ. ಯಾಕಂದ್ರೆ ಮೆಜಾರಿಟಿಗೆ ಅರಿಯೋಣ ಯಾ 60 ಮಂದಿ ಇದ್ದಾರೆ ಅಂತೇಳಿ. ಅದಕ್ಕೆ ಈ ವರದಿನ ತಯಾರು ಮಾಡಿದವರು ಈ ಕಾರ್ಡನ್ ಅಭ್ಯಾಸ ಮಾಡಿದವರು ಅದರ ಮತ್ತು ಹಂಗಂದ್ರೆ ಮೊನ್ನೆ ಒಂದು ಬಂತಿರ ರಿಪೋರ್ಟು ಒಂದು ಕಡೆ ಏನಪ್ಪ ಅಂತಂದ್ರೆ ಈ ಜನಪರ ಹೋರಾಟಗಾರರು ಕಾರ್ಡ್ ರಕ್ಷಣೆ ಮಾಡುವಂಥ ಜನರು ಒಂದು ಮಾತು ಅಂದರು, ಇಲ್ಲಿ ನಮ್ಮ ಅನುಭವ ಅವ್ರಿಗೆಲ್ಲಿ ಇರ್ತದೆ ರೀ, ಕಸ್ತೂರಿರಂಗನಿಗಾಗಲಿ ಗಾರ್ಗಿಳ್ ಅವ್ರಿಗಾಗಲಿ ನಮ್ಮ ಅನುಭವ ಇರೋಕ್ಕೆ ಸಾಧ್ಯ ಇಲ್ಲ, ನಾವು ನಮ್ಮ ಮಲೆಯಾಳನ ನಾವು ರಕ್ಷಣೆ ಮಾಡ್ಕೊಳ್ತೀವಿ ಅನ್ನುವಷ್ಟು ಒಂದು ಮಾತು ಮಾತಾಡಿದ್ದು ನೋಡಿದಾಗ ಕೆಲವು ಮನಸ್ಸದು ಯಾಕೆ ಬೇಕಪ್ಪ ಇದೆಲ್ಲ ತೊಂದರೆ ಅನ್ನುವಂಥದ್ದು. ಬಟ್ ಸಮಾಜವನ್ನು ಉಳಿಸಿಕೊಳ್ಳೋ ಸಲುವಾಗಿ ಹೊಸನೇನು ಕೊಡೋ ಸಲುವಾಗಿ ಇಂಥ ಕೆಲವೊಂದಿಷ್ಟೇನು ನಿರ್ಧಾರಗಳು ಸರಿಯೋ ತಪ್ಪು ಮಾಡಬೇಕಾಗ್ತದೆ. ಆ ದಿಶೆಯಲ್ಲಿ ಕಸ್ತೂರಿರಂಗನ್ ಅವರು ಒಂದು ಒಳ್ಳೆ ಏನಪ್ಪ ಅಂದರೆ ಕೇಳಿದ್ದಕ್ಕಾಗಿ ಸರ್ಕಾರ ಒಳ್ಳೆಯ ವರದಿನೂ ಕೊಟ್ಟಿದ್ದರು. ಆ ವರದಿನಲ್ಲಿ ಸೂಕ್ಷ್ಮ ಅಭ್ಯಾಸ ಮಾಡಬೇಕಾಗಿತ್ತು, ನಂತರ ಗಾಡಿಗಳವರು ಕೊಟ್ಟಂಥ ವರದಿನೂ ಸೂಕ್ಷ್ಮ ಅಭ್ಯಾಸ ಮಾಡಬೇಕಾಗಿತ್ತು. ಇದರಲ್ಲಿ ಸಾಧಕ ಬಾಧಕ ಏನು, ಸರ್ಕಾರಕ್ಕೆ ಏನು ಲಾಸ್ ಆಗ್ತದೆ, ಅದು ಪ್ರಾಫಿಟ್ ಏನದ, ಜನಸಾಮಾನ್ಯರಿಗೆ ಏನು ಪ್ರಾಫಿಟ್ ಅದ, ಇದು ಬೇಕಾ ಬೇಡವಾ ಅನ್ನೋ ಚರ್ಚೆನೂ ಮಾಡಬೇಕಾಗಿತ್ತು. ಅದು ಯಾವ ಚರ್ಚೆ ಇಲ್ಲದ ಇವತ್ತು ಕಸ್ತೂರಿರಂಗನ ವರದಿಯನ್ನು ತಿರಸ್ಕಾರ ಮಾಡಿದ್ದಾರೆ ನಮ್ಮ ಮೋದಿ, ನಮ್ಮ ಏನಪ್ಪ ಅಂದ್ರೆ ನಮ್ಮ ಸಿದ್ದರಾಮಯ್ಯನವರು. ಆ ಸಿದ್ದರಾಮಯ್ಯ ಮಾಡಿದಂಥ ಈ ನಿರ್ಧಾರದಿಂದಾಗಿ ವಿಶೇಷವಾಗಿ ಏನಪ್ಪ ಅಂದ್ರೆ ಕಾಡು ಜನರಿಗೆ, ಕಾಡನ್ನು ನಂಬಿದವರಿಗೆ ಮಾತ್ರ ದೊಡ್ಡ ಹೊಡೆತ. ಜೊತೆಗೆ ಇತ್ತೀಚೆಗೆ ಡೆವಲಪ್ಮೆಂಟ್ ಆಗ್ತಾ ಇದ್ದಾರೆ, ದುರಂತಗಳು ಮೇಲೆ ಹೇಳ್ತಾ ಇದ್ದೀನಿ ಆ ಮಾತನ್ನು, ಕಾಡಿಗೆ ಕಾಡು ಕುಸಿದು ಹೋಗುವಂಥದ್ದು, ಅತಿ ಮಳೆ ಅಥವಾ ಒಮ್ಮೆ ಮಳೆ ಇಲ್ಲದೆ ಹೋಗುವಂಥದ್ದು ಇವೆಲ್ಲ ನೆನಪಿಸಿಕೊಂಡಾಗ ಇದು ಈಗ ಬೇಕಾಗಿತ್ತ ಅನ್ನುವಂಥದ್ದು. ಯಾವುದು ಕಸ್ತೂರಿರಂಗನವ್ರ ವರದಿಯನ್ನು ತಿರಸ್ಕಾರ ಮಾಡೋದು, ಯಾಕಂದ್ರೆ ಅವನು ಬಹಾರ ಇತ್ತು ಕಡೆ ಜನರಲ್ಲ, ಎಲ್ಲಪ್ಪ ಕಸ್ತೂರಿರಂಗನವ್ರ ವರದಿ ಐತಿ ಅದು ಹೆಚ್ಚುವರಿ ಮಾದರಿ ಏನಾಗ್ತದಪ್ಪ ಅಂದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು ಅನ್ನುವಂಥ ಭಯನವರಲ್ಲಿತ್ತು. ಮತ್ತು ಕಸ್ತೂರಿರಂಗನರದು ಏನಾದರೂ ಕಾನೂನಾಗಿದ್ದರೆ ಅವ್ರಿಗೆಲ್ಲ ತೊಂದರೆ ಆಗುವಂಥ ಎಲ್ಲ ಸಾಧ್ಯತೆಗಳು ಇದ್ದವು. ಅದು ಈಗ ಅದರಿಂದ ಅವರು ನಿಟ್ಟುಸಿರು ಬಿಟ್ಟಂಗಾಗ್ಯದ. ಅಲ್ಲಿ ಕಾಡು ಜನ ಅದೇನೋ ಆಗಲಿ ಈ ಕಾಡನ್ನು ಉಳಿಸ್ಕೊಳ್ಳೋಂಥ ಒಂದು ಪ್ರಯತ್ನವನ್ನು ಕಸ್ತೂರಿರಂಗನವರು ಒಂದು ಹಾರ್ಡ್ ವರ್ಕ್ ಮಾಡಿ ಮಾಡಿದರು. ಅವ್ರ ದುಡಿದಿಂದ ಮತ್ತೆ ಅಭ್ಯಾಸ ಮಾಡಿ ಮಾಡಿ ತಿಳ್ಕೊಂಡಿದ್ರು. ಅದನ್ನು ನಮ್ಮ ಸರ್ಕಾರ ಉಳಿಸ್ಕೋಬೇಕಾಗಿತ್ತು. ಆದರೆ ಉಳಿಸ್ಕೊಳ್ಳಿಕ್ಕೆ ಹೋಗಲಾರದ ಯಾರದೋ ಒತ್ತಡಕ್ಕೆ ಇನ್ನಾರದೋ ಇದಕ್ಕೆ ಆ ಒಂದು ವಿಷಯವನ್ನು ಬದಿಗಿಟ್ಟಿದ್ದು, ಅದ್ರ ಜೊತೆಗೆ ಕಸ್ತೂರಿರಂಗನವ್ರ ವರದಿನ ತಿರಸ್ಕಾರ ಮಾಡಿದ್ದು, ಇದು ಮುಂಬರುವ ದಿನಗಳಲ್ಲಿ ನಿಶ್ಚಿತವಾಗಿಯೂ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಅನ್ನೋದ್ರಲ್ಲಿ ಎಲ್ಲ ಮಾತಿಲ್ಲ. ಯಾಕಂದ್ರೆ ಕಾಡೆಲ್ಲ ಹೋದವಪ್ಪ ಅಂತಂದ್ರೆ ಈಗ ಹೋಗ್ತಾ ಇದ್ದಾವೆ, ಎಲ್ಲ ಹೋದ ಅಂದ್ರೆ ಬದುಕುವುದು ಹೆಂಗೆ ಅನ್ನೋದು ದೊಡ್ಡ ಪ್ರಶ್ನೆ ಅದ. ಯಾಕೆ ಅನೇಕ ದೇಶಗಳಲ್ಲಿ ಈ ಜನ ಇಲ್ಲದಕ್ಕೆ, ಜನಕ್ಕೆ ಉದ್ಯೋಗ ಮತ್ತು ನೀರಿಲ್ಲದಕ್ಕಾಗಿ ಅನೇಕ ಏನಪ್ಪ ಅಂದ್ರೆ ಊರಿಗೆ ಊರು ಹೋಗುವಂಥ ಬಿಟ್ಟು ಹೋಗುವಂಥ ಅನೇಕ ಘಟನೆಗಳು ನಾವು ನೋಡ್ತಾ ಇದ್ದೀವಿ. ಹಾಗೆ ಮೊನ್ನೆ ವಯನಾಡದ ಮತ್ತೊಮ್ಮೆ ನೆನಪು ಮಾಡ್ತಾರೆ ನಿಮ್ಗೆ, ಇಂಥ ಮತ್ತು ಘಟನೆಗಳು ಅವು ಎಲ್ಲ ಸಾಧಿಸಿಕೊಳ್ಳಿದ್ದಾವೆ. ಅದಕ್ಕಾಗಿ ಇದನ್ನು ಕಸ್ತೂರಿರಂಗನ ವರದಿಯನ್ನು ತಿರಸ್ಕಾರ ಮಾಡಿದಿರಿ, ಅದನ್ನೇನು ಅಭ್ಯಾಸ ಮಾಡೋದು ಯೋಗ್ಯದ. ಜೊತೆಗೆ ಮಾಧವ್ ಗಾಡ್ಗಿಳರ ಒಂದು ವರದಿನೂ ಸಹಿತ ಅಭ್ಯಾಸ ಮಾಡಿ, ಇವೆರಡರಲ್ಲೂ ಏನೇನೋ ಒಂದಿಷ್ಟು ನಿಮಗೆ ಅನುಕೂಲ ಆದರೆ ಚೇಂಜ್ ಮಾಡಿ ಅನುಷ್ಠಾನಗೊಳಿಸೋದು ಭಾಳ ಯೋಗ್ಯ. ಯಾಕಂದರೆ ಕಾಡಿದ್ರೆ ನಾಡ, ಇಲ್ಲಾಂದ್ರೆ ನಾಡಿಗೆ ಬೆಲೆ ಇಲ್ಲ ಅನ್ನೋದು ತಿಳ್ಕೊಂಡ್ರೆ ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು, ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಆಗದೇ ಇದ್ರೂ ಡಿಸ್ಲೈಕ್ ಮಾಡಿರಿ, ಅದನ್ನು ಶೇರ್ ಮಾಡಿರಿ, ಅದು ಕಾಮೆಂಟ್ ಮಾಡೋದು ಬಿಡ್ಲಿಕ್ಕೆ ಹೋಗಬೇಡ್ರಿ. ಅದ್ರ ಜೊತೆಗೆ ಕಾಮೆಂಟಿನ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ಹೇ ಸೇತಾರಾಮ್ ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.